ಟಿವಿಗಳು, ವಾಟರ್ ಪ್ಯೂರಿಫೈಯರ್ಗಳು, ಏರ್ ಸರ್ಕ್ಯುಲೇಟರ್, ಫ್ಯಾನ್ಗಳು, ವ್ಯಾಕ್ಯೂಮ್ ಕ್ಲೀನರ್ಗಳು, ವೈಯಕ್ತಿಕ ಆರೈಕೆ ಉತ್ಪನ್ನಗಳು ಹಾಗೂ ಇನ್ನೂ ಅನೇಕ ಉತ್ಪನ್ನಗಳೊಂದಿಗೆ ಭಾರತದಲ್ಲಿ ಏಸರ್ ಪ್ಯೂರ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ ಪರಿಚಯಿಸಿದ ಏಸರ್. ಐಟಿ ಮಾಹಿತಿ ತಂತ್ರಜ್ಞಾನ ಮತ್ತು ತಂತ್ರಜ್ಞಾನ ಪರಿಹಾರಗಳಲ್ಲಿ ಜಾಗತಿಕ ಮುಂದಾಳು ಸಂಸ್ಥೆಯಾದ ಏಸರ್ ಗ್ರೂಪ್ ಬೆಂಗಳೂರಿನಲ್ಲಿ ನಡೆದ ವೈಭವೋಪೇತ ಪರಿಚಯ ಸಮಾರಂಭದಲ್ಲಿ ಭಾರತದಲ್ಲಿ ಏಸರ್ ಪ್ಯೂರ್ ಬ್ರ್ಯಾಂಡ್ ಪರಿಚಯದೊಂದಿಗೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ಅಪ್ಲೈಯನ್ಸ್ಗಳ ಶ್ರೇಣಿಯನ್ನು ಒದಗಿಸುವ ಮೂಲಕ ಉದ್ಯಮವನ್ನು ಪರಿವರ್ತಿಸಲು ಏಸರ್ ಪ್ಯೂರ್ ಇಂಡಿಯಾ ಸಜ್ಜಾಗಿದೆ. ಏಸರ್ ಗ್ರೂಪ್ನ ಫ್ಯಾನ್ ಏಷ್ಯಾ ಪೆಸಿಫಿಕ್ ಕಾರ್ಯಾಚರಣೆಗಳ ವಿಭಾಗದ ಅಧ್ಯಕ್ಷರಾದ ಶ್ರೀ ಆಂಡ್ರ್ಯೂ ಹು ಏಸರ್, ಇಂಡಿಯಾದ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಹರೀಶ್ ಕೊಹ್ಲಿ, ಏಸರ್ ಇಂಡಿಯಾದ ಚೀಫ್ ಬಿಸಿನೆಸ್ ಆಫೀಸರ್ ಸುಧೀರ್ ಗೋಯಲ್, ಏಸರ್ ಪ್ಯೂರ್ ಇಂಕ್ದ ಅಧ್ಯಕ್ಷ ಸೇನ್ಲಿ ಕಪ್, ಏಸರ್ ಪ್ಯೂರ್ ಇಂಡಿಯಾದ ನಿರ್ದೇಶಕ ವಾಸುದೇವನ್ಜಿ ಮತ್ತು ಡಿಕ್ಸನ್ ಟೆಕ್ನಾಲಜಿ ಸಹ ಸಂಸ್ಥಾಪಕ ಹಾಗೂ ಎಕ್ಸಿಕ್ಯೂಟಿವ್ ಚೇರ್ಮನ್ ಸುನಿಲ್ ವಾಚಾನಿ ಪರಿಚಯ ಸಮಾರಂಭದಲ್ಲಿ ಹಾಜರಿದ್ದರು. ಪರಿಚಯ ಸಮಾರಂಭದಲ್ಲಿ ಏಸರ್ ಪ್ಯೂರ್ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ತಲ್ಲೀನವಾದ ವೀಕ್ಷಣಾ ಅನುಭವವನ್ನು ಒಳಗೊಂಡ ತನ್ನ ಪ್ರಧಾನ ಉತ್ಪನ್ನವಾದ ಏಸರ್ ಪ್ಯೂರ್ ಟಿವಿಯನ್ನು ಅನಾವರಣಗೊಳಿಸಿತು. 32, 43, 55 ಮತ್ತು 65 ಅಂಗುಲ ಎಂಬ 4 ಗಾತ್ರಗಳಲ್ಲಿ ಬಿಡುಗಡೆಯಾಗಿರುವ ಏಸರ್ ಪ್ಯೂರ್ ಟಿವಿ ವರ್ಧಿತ ಕಾಂಟ್ರಾಸ್ಟ್, ಆಳವಾದ ಕಪ್ಪು ಮತ್ತು ಪ್ರಕಾರ ಉಜ್ವಲತೆಯನ್ನು ಹೊಂದಿ ಉಸಿರು ಹಿಡಿಯುವಂತಹ ಸ್ಪಷ್ಟತೆ ಹಾಗೂ ಕಂಪನದೊಂದಿಗೆ ಪ್ರತಿಯೊಂದು ಚಿತ್ರವು ಜೀವಂತಗೊಳ್ಳುವುದನ್ನು ಖಾತರಿಪಡಿಸುತ್ತದೆ. ಸಮಾರಂಭದ ಮತ್ತೊಂದು ಮುಖ್ಯಾಂಶ ಎಂದರೆ ಮುಂಚೂಣಿ ಭಾರತೀಯ ಎಲೆಕ್ಟ್ರಾನಿಕ್ಸ್ ಉತ್ಪಾದಕ ಸಂಸ್ಥೆಯಾದ ಡಿಕ್ಸನ್ ಟೆಕ್ನಾಲಜೀಸ್ ಹಾಗೂ ಏಸರ್ ಪ್ಯೂರ್ ನಡುವೆ ಮೇಕ್ ಇನ್ ಇಂಡಿಯಾ ಸಹಭಾಗಿತ್ವ ಘೋಷಣೆ. ಈ ಒಪ್ಪಂದದಂತೆ ಡಿಕ್ಸನ್ ಅತ್ಯಾಧುನಿಕ ಟಿವಿಗಳೊಂದಿಗೆ ಆರಂಭಿಸಿ ತನ್ನ ಉತ್ಪಾದನಾ ಘಟಕಗಳಲ್ಲಿ ಏಸರ್ ಪ್ಯೂರ್ ಉತ್ಪನ್ನಗಳ ಉತ್ಪಾದನೆಯನ್ನು ಕೈಗೊಳ್ಳಲಿದೆ. Welcomed by Acer, we have been welcomed by India 25 years back, and today you all know what Acer is today. So this is another product, another category that Acer is entering through Acer Pure, and I'm sure we will make it as big as Acer in India as well. Our objective is to give the fresh technology for the home, to bring the purity and cutting across all the five senses. We'll have the solutions for the affordable technologies to the Indian consumer. It is only after thorough checking of the processes and the quality standards of a product while we are doing the manufacturing, it's only then we are stepping into it. And we've been able to build up the service support across as far as the country is concerned before we bring the products over here. We want it to be a happy time as far as the consumer is concerned.